ಅಧ್ಯಕ್ಷೆ, ಏನ್ ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ, ಕೃಷ್ಣಾಯಿಂದ 524 ತೆಗೆದುಕೊಂಡು ಹೋಗ್ಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ, ಅದು ಎಲ್ಲ ಇದೆ, ಅದಕ್ಕೆ ನೋಟಿಫಿಕೇಶನ್ ಆಗಬೇಕು. ಅವ್ರಿಗೂ ಗೊತ್ತಿದೆ ಏನೇನ್ ಅಡಚಣೆ ಇದೆ ಏನಿದೆ. ಹಣ ಜಾಸ್ತಿ ಒದಗಿಸ್ಕೊಡ್ಬೇಕು, ಹಣ ಜಾಸ್ತಿ ಒದಗಿಸ್ಕೊಟ್ರೆ ಏನಾದ್ರು ಒಂದು ಆಗ್ತದೆ. ಅದು ನಮ್ಮ ಸರ್ಕಾರದ ಮಿತಿಯಲ್ಲಿ ಕೆಲವೆಲ್ಲ ಮಾಡಿದ್ದೇವೆ, ಇನ್ನು ಮುಂದಕ್ಕೂ ಮಾಡ್ತೇವೆ ಅಂತೇಳಿ ನಾವು ಕೂಡ ಅದಕ್ಕೆ ಬದ್ಧತೆ ಇದೆ. ಒಂದು ಮೇಜರ್ ಪ್ರಾಬ್ಲಮ್ ನನಗೇನು, ಈ ಇಲಾಖೆ ನಾಳೆ ಎಲ್ಲ ಕರೆದಿದ್ದೀನಿ, ಇವತ್ತು ನಾಳೆನೆಲ್ಲ ಕರೆದಿದ್ದೀನಿ ಇವ್ರನ್ನೆಲ್ಲ, ಒಂದು ಏನಾಗ್ತಾ ಇದೆ ಅಂತ ಮನೆ ಗಮನಕ್ಕೆ ನಮ್ಮ MLAಗೂ ತಿಳಿಸ್ಲಿಕ್ಕೆ ಬಯಸ್ತೀನಿ ಮತ್ತು ವಿರೋಧ ಪಕ್ಷದ ಎಲ್ಲರಿಗೂ ಬಯಸ್ತೀನಿ. ನನಗೆ ರಿವ್ಯೂ ಮಾಡಕ್ ನೋಡ್ತಾ ಇದ್ರೆ ನನಗೆ ಸ್ವಲ್ಪ ಗಾಬರಿ ಆಗ್ತಾ ಇದೆ. ಏನು ಗಾಬರಿ ಆಗ್ತಾ ಇದೆ ಅಂದರೆ ಈ ಲ್ಯಾಂಡ್ ಅಕ್ವಿಷನ್ಗೆ ಪಾಪ ಹಿಂದೆ ಎಲ್ಲ ಪಾಪ ಕಳ್ಕೊಂಡವರೆಲ್ಲ ಬರೀ 2,000-3,000 ರೂಪಾಯಿ ಜಮೀನಿಗೆ ಜಮೀನು ಬಿಟ್ಕೊಟ್ಬಿಟ್ಟವ್ರೆ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಡಿದಾಗ 1,000 ಇಸ್ಕೊಂಡಿಲ್ಲ, ಬಿಟ್ಕೊಟ್ಬಿಟ್ಟವ್ರೆ 10,000-5,000 ಕೊಳೆ ಒಂದು 5 ವರ್ಷದವರೆಗೂ ಎಕರೆಗೆ 10,000 ಇಸ್ಕೊಂಡು ಬಿಟ್ಕೊಟ್ಬಿಟ್ಟಂತ ಬೇಕಾದಷ್ಟು ದಾಖಲೆ ಇದೆ. ಈಗೆಲ್ಲ ಒಂದು ದೊಡ್ಡ ಕಾರ್ಟೆಲ್ ಆಗ್ಬಿಟ್ಟಂಗೆ ಕಾಣ್ತಾ ಇದೆ ನನಗೆ. ಇದ್ರ ಬಗ್ಗೆ ನಾನು ಸದ್ಯದಲ್ಲೇ ನಾನು ನಮ್ಮ ಲಾ ಮಿನಿಸ್ಟ್ರು, ನಮ್ಮ ಇರಿಗೇಷನ್, ನಮ್ಮ ಇವರು ರೆವಿನ್ಯೂ ಮಿನಿಸ್ಟ್ರು, ಯಾಕೆಂದರೆ ರೆವಿನ್ಯೂ ಮಿನಿಸ್ಟ್ರು ಅದನ್ನ ರಿಹಾಬಿಲಿಟೇಷನ್ಗೆ ದುಡ್ಡು ಮಾಡೋದು ಅವರು ನೋಡ್ತಾರೆ. ಒಂದು ಉದಾಹರಣೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವ್ರಿಗೂ ಎತ್ತಾಳ್ಗೂ ಹೇಳಲಿಕ್ಕೆ ಬಯಸ್ತೀನಿ. ಈ ಕೆಲವು ಕೋರ್ಟಲ್ಲಿ ಕೇಸ್ಗಳು ನಡೀತಾ ಇದೆ. ಬಿಜಾಪುರ, ಬಾಗಲಕೋಟೆ, ರಾಯಚೂರಲ್ಲಿ ಕಾಂಪನ್ಸೇಷನ್ಗೆ ಆವರೇಜ್ ಒಂದು 74 ಲಕ್ಷ ಬೀಳ್ತಾ ತಗೊಳ್ತಾ ಇದ್ದಾರೆ ಕೋರ್ಟಿಂದ. ಇನ್ ಕೆಲವು ಕಡೆ ಸಬ್ಬರ್ಜ್ ಲ್ಯಾಂಡ್ಗೆ 1,00,000-1,26,00,000 ಒಂದು ಎಕರೆಗೆ ಆವರೇಜ್ ಕೋರ್ಟಿಂದ ಆರ್ಡರ್ಗಳು ಮಾಡಿಸ್ಕೊಳ್ತಾ ಇದ್ದಾರೆ. 285 ಕೇಸ್ ಆ ರೀತಿ ಆಗಿದೆ, ಇದು ಕೂಡ ಒಂದು 2,000 ಕೇಸ್. ರಿಹಾಬಿಲಿಟೇಷನ್ಗೆ ಎಕರೆಗೆ 367 ಕೇಸುಗೆ ಒಟ್ಟು ಒಂದು ಎಕರೆಗೆ ಅವರೇಜ್ 5,18,00,000 ಆರ್ಡರ್ ಮಾಡಿಬಿಟ್ಟಿದ್ದಾರೆ ಕೋರ್ಟ್. ಇದನ್ನ ನಾನು ಕೋರ್ಟಿಂದ ಆದೇಶ ಆಗಿದೆ. ಈಗ ನಮಗೆ ಆಪ್ಷನ್ ಎಲ್ಲರೂ ಉಂಟು, 5 ಕೋಟಿ ಬೆಂಗಳೂರಲ್ಲೇ ಕೊಡೋಕ್ಕಾಗ್ತಾ ಇಲ್ಲ ನಾನು ಈ ಪೆರಿಫೆರಲ್ ರಿಂಗ್ ರೋಡ್ಗೆ. ಅವ್ರಿಗೆಲ್ಲ ನಾನು ಅಲ್ಲಿ ಗೌರ್ಮೆಂಟ್ ರೇಟೇ ಅಷ್ಟಿಲ್ಲ, ಅಲ್ಲಿ ಗೌರ್ಮೆಂಟ್ ಅಲ್ಲಿ 5 ರೇಟು ಅಷ್ಟಿಲ್ಲ. ಸೊ ಅಲ್ಲೇ 5,18,00,000 ರೂಪಾಯಿ ಅಲ್ಲಿ ಆರ್ಡರ್ ಮಾಡಿ ರಿಹಾಬಿಲಿಟೇಷನ್ ಸೆಂಟರ್ಗಳಲ್ಲಿ ಮಾಡಿಬಿಟ್ಟಿದ್ದಾರೆ ಕೋರ್ಟಲ್ಲಿ. ಅದಕ್ಕೆ ನಾನು ನಮ್ಮ ಲಾ ಮಿನಿಸ್ಟರ್ ಹತ್ರ ಮಾತಾಡಿ, ಐ ವಾಂಟ್ ಟು ರಿಮೂವ್ ಆಲ್ ದಿ ಗೌರ್ಮೆಂಟ್ ಅಡ್ವೊಕೇಟ್ಸ್ ಹೂ ಆರ್ ಡೀಲಿಂಗ್ ವಿತ್ ದಿಸ್ ಟೈಪ್. ಯಾರು ಬುಕ್ ಆಗಿದಾರೋ ಏನಾಗಿದಾರೋ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕಾಗಿದೆ, ಯಾಕೆಂದ್ರೆ ರೈತರು ಉಳಿಸಬೇಕಾಗ್ತದೆ. ಹೈಕೋರ್ಟ್ಗೂ ಇದು ಕಪೀಲ್ ಹೋಗ್ಬೇಕಾಗ್ತದೆ, ಇಲ್ಲಾಂತಂದ್ರೆ ಅವ್ರು ಹೇಳ್ದಂಗೆ ಇದನ್ನು ಮುಗಿಸೋಕ್ಕಾಗಲ್ಲ. ಎಲ್ಲರೂ ಉಂಟ, 1,000,000,000 ಒಂದೊಂದು ಎಕರೆಗೆ ಅಲ್ಲಿ ಕೊಡ್ತೀವಿ ಅಂತಂದ್ರೆ ಹಿಂದೆ ಬೊಮ್ಮಾಯಿಯವ್ರ ಗೌರ್ಮೆಂಟ್ ಅಲ್ಲಿ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ, 20,00,000 ರೂಪಾಯಿ ಅಂತ ಅಂದ್ಬಿಟ್ಟು ಏನೋ 20,00,000 ರೂಪೀಸ್ಗೆ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ, 20,00,000 ರೂಪಾಯಿ ಕೊಡೋದು ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ಆಯ್ತು, 20,00,000 ಓಕೆ ಫೈನ್. ಈಗ 1 ಕೋಟಿ ಎಷ್ಟು 25,00,000 ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಸಬ್ ಕಮಿಟಿ ಫಾರ್ಮ್ ಮಾಡಿಬಿಟ್ಟು ಒಂದು ತೀರ್ಮಾನ ಮಾಡಿದ್ರಿ 25,00,000. ಆಯ್ತು, 25,00,000 ಆಗಲಿ, ಬೇರೆ ಕೋರ್ಟ್ ಗೀಟ್ ಹೋಗ್ತಾರ ಇನ್ನೊಂದು 5,00,000 ಆಗಲಿ, 1,25,00,000 ಎಕರೆಗೆ ಅಂತಂದ್ರೆ 5 ಟೈಮ್ಸ್ ಜಾಸ್ತಿ ಆಯ್ತು ಅಂತಂದ್ರೆ ಎಲ್ಲಿ ತರೋದು, ಯಾರು ಕೊಡೋರು? ಮತ್ತು ಈ ರಿಹಾಬಿಲಿಟೇಷನ್ಗೆ 5 ಕೋಟಿ ಒಂದು ಎಕರೆಗೆ ಅಂತ ಕೋರ್ಟಿಂದ ಆರ್ಡರ್ ತಗೊಂಡ್ಬಿಟ್ರೆ ಡಿಸ್ಟಿಕ್ ಕೋರ್ಟಲ್ಲಿ, ಇಟ್ ಇಸ್ ಇಂಪಾಸಿಬಲ್. ಸೊ ಇದ್ರ ಬಗ್ಗೆ ಒಂದು ಸಮಗ್ರವಾದಂತಹ ಒಂದು ತನಿಖೆ ಮಾಡ್ತೀನಿ. ವಿ ವಿಲ್ ರಿಮೂವ್, ನಮ್ಮ ಲಾ ಮಿನಿಸ್ಟರ್ಗೂ ಇಲ್ಲಿ ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಟು ಪ್ಲೀಸ್ ಲುಕ್ ಔಟ್. ಅವ್ರಿಗೂ ಕಳಿಸ್ಕೊಡ್ತೀನಿ, ಎಲ್ಲನೂ ಚೇಂಜ್ ಮಾಡಲಿಕ್ಕೆ, ಒಂದು ಹೊಸ ಟೀಮ್ನೇ ಸೆಟ್ ಮಾಡೋಕ್ಕೆ, ಇದನ್ನು ಅಪೀಲ್ ಮಾಡಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ. ಅವ್ರು ಹೇಳ್ದಂಗೆ ಆದಷ್ಟು ಜಲ್ದಿ ಸ್ವಲ್ಪ ಜಾಸ್ತಿ ಹಣ ಒದಗಿಸ್ಕೊಡ್ಬೇಕು ಅನ್ನೋದು ಅವರ ಭಾವನೆ ಇದೆ. ಈ ಪ್ರಾಜೆಕ್ಟ್ನ ಜಲ್ದಿ ಮುಗಿಸ್ಬೇಕು ಅನ್ನೋದಿದೆ. ತಮ್ಮ ಏನೇನು ಸಲಹೆ ಇದೆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ಒಂದು ಅದೇನು ಒಂದು ನಮ್ಮ ಸುಪ್ರೀಂ ಕೋರ್ಟ್ದು ಆದೇಶ ಇದೆ, ಅದೇನು ನೋಟಿಫಿಕೇಶನ್ ಆಗಬೇಕು, ಅದೊಂದು ಆಯಿತು ಅಂತಂದರೆ ಸ್ವಲ್ಪ ಸ್ಟಿಲ್ ವಿಲ್ ಬಿ ವೆರಿ ಲಿಬರಲ್. ಅದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ.